ರಾಜ್ಯದ ನಾಯಕರು ಚಿಂತನೆ ಮಾಡಿರುವಂಥದ್ದು ಎಲ್ಲೊಂದು ನಿಮ್ಮ ಎಮ್ ಎಲ್ ಸಿ ಮಾಡಿ ಮತ್ತು ಮಂತ್ರಿ ಮಾಡಿದ್ರೆ ಮುಂಬರತಕ್ಕಂಥ ವಿಧಾನಸಭೆ ಚುನಾವಣೆ 150 ಹೆಚ್ಚು ಸ್ಥಾನ ಗೆಲ್ಬೋದು ಮತ್ತು ಹಳೆ ಮೈಸೂರು ಭಾಗದವರು ಕೂಡ ಇನ್ಚಾರ್ಜ್ ಕೊಡ್ತಾರೆ ಅಂತ ನೋಡಿ. ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಂತೂ ಖಂಡಿತ ಅಲ್ಲ, ಅದು ಇಷ್ಟಂತೂ ಹೇಳ್ತಾನೆ. ಇವತ್ತು ಪಕ್ಷದ ರಾಜ್ಯದ ಪಕ್ಷದ ಎಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಹಿರಿಯ ಮುಖಂಡರು ನನ್ನ ಹೆಸರು ಸೂಚಿಸತಕ್ಕಂಥದ್ದೇ ನನಗೆ ನಿಜವಾಗ್ಲೂ ಕೂಡ ತುಂಬ ಸಂತೋಷ ತಂದು ಕೊಟ್ಟಿದೆ. ಇಷ್ಟಂತೂ ಹೇಳ್ತಾನೆ. ಇವತ್ತು ಏನೇ ಜವಾಬ್ದಾರಿ ಕೊಟ್ಟರು ಅದನ್ನು ಪಕ್ಷದ ಹಿತದೃಷ್ಟಿಯಿಂದ ನಾನು ಕೂಡ ಏನೇ ಜವಾಬ್ದಾರಿ ಕೊಟ್ಟರು ಅದು ನಿರ್ವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಸರ್, ಈ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನು ಮತ್ತಷ್ಟು ಸದೃಢಗೊಳಿಸಬೇಕು ಅಂತ ಕಾರಣಕ್ಕೆ ಬೇರೆ ಬೇರೆ ಪಕ್ಷದಿಂದ ನಾಯಕರು ಬರ್ತಾ ಇದ್ದಾರೆ, ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ನಾಯಕರನ್ನ ಸೆಳೆಯುವಂಥ ಕೆಲಸ ಆಗ್ತಿದೆ, ಅದಕ್ಕೆ ನಿಮ್ಮ ಒಂದಷ್ಟು ಶ್ರಮ ಕೂಡ ಇದೆ. ಕೇವಲ ಹಳೆ ಮೈಸೂರು ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಡೆಗೆ ಸಾಕಷ್ಟು ನಾಯಕರು ಒಲವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ತಾವು ಹೇಳಿದಾಗೆ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ರಿಗೂ ಕೂಡ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಗೆಲ್ಲೋದ್ರ ಮೂಲಕ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೇವೆ. ಬರುವಂಥ ದಿನಗಳಲ್ಲಿ ಯಶಸ್ವಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಸರ್, ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಒಂದು ಸಭೆ ನಡೀತಾ ಇದೆ, ಒಂದಷ್ಟು ಚೇಂಜಸ್ ಅನ್ನ ಮಾಡಿ ಒಂದು ಕುಟುಂಬಕ್ಕೆ ಒಂದೇ ಟಿಕೆಟು ಈ ತರದ ಒಂದಷ್ಟು ನಿರ್ಧಾರಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಅದು ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲೂ 150 ಸೀಟ್ ತಂದುಕೊಡುತ್ತೆ ಅನ್ನುವಂತ ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ. ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ, ನಾ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಈ ಒಂದು ಹೊಸ ಜವಾಬ್ದಾರಿಯಿಂದ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹೊಸ ಬಿರುಗಾಳಿ ಸೃಷ್ಟಿ ಆಗುತ್ತಾ ಈ ಒಂದು ಚುನಾವಣೆ ನೋಡೋಣ. ಹೊಸ ಜವಾಬ್ದಾರಿ ಹೆಸರು ಸೂಚಿಸಿದಾರೆ ಅಷ್ಟೇ, ನಿನ್ನ ಜವಾಬ್ದಾರಿ ಕೊಟ್ಟಿಲ್ಲ. ಆದ್ರೆ ಏನೇ ಜವಾಬ್ದಾರಿ ಕೊಟ್ಟರೆ ಅದನ್ನ ಯಶಸ್ವಿಯಾಗಿ ನಿರ್ವಹಿಸ್ತೇನೆ ಅಂತಕ್ಕಂಥ ವಿಶ್ವಾಸ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್.